वेलकम टू न्यूज 20 कन्नड़ा। ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಸಂಪರ್ಕ ಹೊಂದಿರುವ ಚಾಮರಾಜನಗರ ಜಿಲ್ಲೆಯಲ್ಲಿ ಶುಕ್ರವಾರ ಸಂಜೆ ತನಕ 17 ಹೊಸ ಕೊರೋನಾ ಸೋಂಕಿತರನ್ನು ಪತ್ತೆ ಹಚ್ಚುವ ಮೂಲಕ ಶುಕ್ರವಾರ ಸಂಜೆ ತನಕ ಜಿಲ್ಲೆಯಲ್ಲಿ ಒಟ್ಟು 234 ಕೊರೋನಾ ಸೋಂಕಿತರನ್ನು ಗುರುತಿಸಲಾಗಿದೆ। ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರು 234 ಮಂದಿಯಲ್ಲಿ ಶುಕ್ರವಾರ ಯಾರನ್ನು ಕೋವಿಡ್ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿಲ್ಲ। ಇದುವರೆಗೂ ಕೋವಿಡ್ ಆಸ್ಪತ್ರೆಯಿಂದ 135 ಮಂದಿ ಕೊರೋನಾ ಸೋಂಕಿನಿಂದ ಗುಣಮುಖರಾಗಿದ್ದಾರೆ। ಶುಕ್ರವಾರ ಸಂಜೆ ತನಕ ಪತ್ತೆಯಾದ ಹೊಸ ಕೊರೋನಾ ಸೋಂಕಿನ ವಿವರ ಚಾಮರಾಜನಗರ ಪಟ್ಟಣದ ವಾರ್ಡ್ 5 ನೂರ್ ಮಸೀದಿ ಬೀದಿ ಸೋಮವಾರಪೇಟೆ ಕಣ್ಣೇಗಾಲ ಕುದೇರು ಬಾಗಳಿ ಮೂಡಲ ಅಗ್ರಹಾರದಲ್ಲಿ ತಲಾ ಒಂದು ಕೊರೋನಾ ಪಾಸಿಟಿವ್ ಗುಂಡಲಪೇಟೆ ತಾಲೂಕಿನಲ್ಲಿ ಗುಂಡಲಪೇಟೆ ರಿಪೀಟ್ ಅಗ್ರಹಾರದಲ್ಲಿ ತಲಾ ಒಂದು ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿದೆ। ಗುಂಡಲಪೇಟೆ ತಾಲೂಕಿನಲ್ಲಿ ಗುಂಡಲಪೇಟೆ ಪಟ್ಟಣ ಜಾಕಿರ್ ಹುಸೇನ್ ಬಡಾವಣೆ ಎಚ್ಎಸ್ ಮಹದೇವ ಪ್ರಸಾದ್ ಬಡಾವಣೆ ಹುರ್ದಹಳ್ಳಿ ಕೆಬ್ಬೆಪುರ ನಾಯಕರ ಬೀದಿಯಲ್ಲಿ ತಲಾ ಒಂದು ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿದೆ। ಕೊಳ್ಳೇಗಾಲ ಪಟ್ಟಣದ ಗರಡಿ ಬೀದಿ ಪಟ್ಟಣದಲ್ಲಿ 2 ಒಟ್ಟು 3 ಕೊರೋನಾ ಸೋಂಕಿನ ಪ್ರಕರಣ ಪತ್ತೆಯಾಗಿದೆ। ಎಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮದಲ್ಲಿ 1 ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿದೆ। ಜಿಲ್ಲೆಯಲ್ಲಿ ಒಟ್ಟು 17 ಮಂದಿಯನ್ನ ಪತ್ತೆ ಹಚ್ಚಿ ಅವರನ್ನು ಚಾಮರಾಜನಗರ ಕೋವಿಡ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ। ಶುಕ್ರವಾರ ಜಿಲ್ಲೆಯಲ್ಲಿ ಪತ್ತೆ ಹಚ್ಚಿದ ಕೊರೋನಾ ಸೋಂಕಿತರು ವಾಸ ಮಾಡುವ ಪ್ರದೇಶವನ್ನು ಸ್ಯಾನಿಟೈಸ್ ಮಾಡಿದ್ದು ಕಂಟೈನ್ಮೆಂಟ್ ಝೋನ್ ಎಂದು ಜಿಲ್ಲಾಡಳಿತ ಘೋಷಣೆ ಮಾಡಲಾಗಿದೆ। ನ್ಯೂಸ್ ಡೆಸ್ಕ್ ನ್ಯೂಸ್ 20 ಕನ್ನಡ ಚಾಮರಾಜನಗರ। ಅಭಯಾರಣ್ಯದಲ್ಲಿ ಸೀಳು ನಾಯಿಗಳ ಗುಂಪೊಂದು ಕಾಡಾನೆಯ ಮೇಲೆ ದಾಳಿ ನಡೆಸಲು ಯತ್ನಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥನ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಡೆದಿದೆ। ಚಾಮರಾಜನಗರ ಜಿಲ್ಲೆಯ ಎಳಂದೂರು ಮಾರ್ಗವಾಗಿ ಬಿಳಿಗಿರಿ ರಂಗನಬೆಟ್ಟದ ಕಾಡು ದಾರಿಯಲ್ಲಿ ಸೀಳು ನಾಯಿ ಗುಂಪೊಂದು ಕಾಡಾನೆಯ ಮೇಲೆ ದಾಳಿಗೆ ಪ್ರಯತ್ನಿಸಿತು। ಇದರಿಂದ ಬೆದರಿದ ಕಾಡಾನೆಯು ಸೀಳು ನಾಯಿ ಗುಂಪಿನತ್ತ ಪ್ರತಿ ದಾಳಿ ನಡೆಸಿದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ। ಹೆಣ್ಣಾನೆಯೊಂದರ ಮೇಲೆ ಸೀಳು ನಾಯಿಗಳು ದಾಳಿ ನಡೆಸಲು ಯತ್ನಿಸಿ ಆನೆಯನ್ನೇ ಎದುರಿಸಲು ಮುಂದಾಗಿದೆ। ಈ ವೇಳೆ ಆನೆ ಗೀಳಿಡುತ್ತಾ ಪ್ರತಿ ದಾಳಿ ನಡೆಸಿದೆ। ಫುಟ್ಬಾಲ್ ಮಾದರಿಯಲ್ಲಿ ಸೀಳು ನಾಯಿಗಳನ್ನು ಒದೆಯಲು ಮುಂದಾಗಿದೆ। ಇದರಿಂದ ಸೀಳು ನಾಯಿಗಳು ಬೆದರಿ ಹೋದ ಘಟನೆ ನಡೆದಿದೆ। ನ್ಯೂಸ್ 20 ಕನ್ನಡಗೂ ವಿಡಿಯೋ ಲಭ್ಯವಾಗಿದೆ। ನ್ಯೂಸ್ 20 ನ್ಯೂಸ್ ಕನ್ನಡ ಚಾಮರಾಜನಗರ। ಕೊರೋನಾ ತಂತ ಸಂಚಿಕಾರದಿಂದ ಚಿತ್ರಕಲಾ ಶಿಕ್ಷಕನಾದ ಗಾರೆ ಕೆಲಸಗಾರರಾಗಿರುವ ಅಪರೂಪದ ಘಟನೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿದೆ। ಕೊರೋನಾ ಹಾವಳಿಯಿಂದ ಜನ ನಲುಗಿ ಹೋಗಿದ್ದಾರೆ। ಪಾಡಿಗಾಗಿ ದುಡಿಮೆಯ ಮಾರ್ಗಗಳು ಬದಲಾಗುತ್ತಿದೆ। ಮೈಸೂರಿನ ಚಿತ್ರಕಲಾ ಶಿಕ್ಷಕರೊಬ್ಬರು ಕುಂಚ ಹಿಡಿಯುವ ಕೈಯಲ್ಲಿ ಕರ್ಣಿ ಹಿಡಿದು ಗಾರೆ ಕೆಲಸ ಮಾಡುತ್ತಿದ್ದಾರೆ। ಚಿತ್ರ ಬಿಡಿಸುವ ಶಿಕ್ಷಕನ ಕೈ ಹೊರುತ್ತಿದೆ ಇಟ್ಟಿಗೆ ಮರಳು ಚಲ್ಲಿ। ಭವಿಷ್ಯದ ಉತ್ತಮ ವಿದ್ಯಾರ್ಥಿಗಳಿಗೆ ಡ್ರಾಯಿಂಗ್ ಹೇಳಿಕೊಡುವ ಶಿಕ್ಷಕ ಕೊರೋನಾ ಲಾಕ್ಡೌನ್ ವೇಳೆ ಜೀವನೋಪಾಯಕ್ಕಾಗಿ ಹಿಡಿದ ದಾರಿ ಗಾರೆ ಕೆಲಸ। ಕೊರೋನಾ ಎಫೆಕ್ಟ್ ಶಿಕ್ಷಕನ ಮೈಗೆ ಅಂಟಿಕೊಂಡಿದೆ ಸಿಮೆಂಟ್ ಗಾರೆ ವೃತ್ತಿ। ಹೌದು,
ಕೊರೋನಾ ಸಂಕಷ್ಟ ಅಷ್ಟಿಷ್ಟಲ್ಲ ಬಹುತೇಕರು ತತ್ತರಿಸಿ ಹೋಗಿದ್ದಾರೆ ಖಾಸಗಿ ಶಾಲೆ ಶಿಕ್ಷಕರಂತು ವೃತ್ತಿಯನ್ನೇ ತೊರೆದು ಜೀವನೋಪಾಯಕ್ಕೆ ಬೇರೆ ವೃತ್ತಿ ಅನುಸರಿಸುತ್ತಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಗುಂಡಲಪೇಟೆ ತಾಲೂಕಿನ ಸೋಮಹಳ್ಳಿ ಗ್ರಾಮದ ದುಂಡಯ್ಯ ವೃತ್ತಿಯಲ್ಲಿ ಚಿತ್ರಕಲಾ ಶಿಕ್ಷಕರು ಕಳೆದ 17 ವರ್ಷಗಳ ಕಾಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಚಿತ್ರಕಲೆಯನ್ನು ಕಲಿಸಿಕೊಟ್ಟವರು ಇವರ ಅಪರೂಪದ ಕಲೆಗೆ ಆರೋಗ್ಯ ಸಚಿವ ಶ್ರೀರಾಮುಲು ಸಹ ಮನಸೋತವರು ದುಂಡಯ್ಯ ಪೈಂಟ್ ಮಾಡಿದ ಚಿತ್ರಗಳನ್ನು ಖರೀದಿಸಿ ಪ್ರೋತ್ಸಾಹ ತುಂಬಿದವರು ದುಂಡಯ್ಯ ಅವರು ಬಿಡಿಸಿರುವ ಚಿತ್ರಕಲೆಗಳು ಸಚಿವ ಶ್ರೀರಾಮುಲು ಖರೀದಿ ಸಹಾಯ ಹಸ್ತಚಾಚಿ ಇತರಿಗೆ ಮಾದರಿಯಾಗಿದ್ದಾರೆ ಆರೋಗ್ಯ ಸಚಿವರು ತಮ್ಮ ಫೇಸ್‌ಬುಕ್ ಪೇಜ್‌ನಲ್ಲಿ ಚಿತ್ರಕಲೆ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ವಿವಿಧ ಖಾಸಗಿ ಶಾಲೆಗಳಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ದುಡಿದು ಅಪಾರ ಅನುಭವ ಹೊಂದಿರುವ ದುಂಡಯ್ಯರವರಿಗೆ ಕೊರೋನಾ ಕೊಟ್ಟ ಶಾಕ್ ಬೀದಿಗೆ ಬರುವಂತಾಗಿದೆ ಕಳೆದ 4 ತಿಂಗಳಿಂದ ಕೆಲಸವಿಲ್ಲದೆ ಪರದಾಡುವಂತೆ ಮಾಡಿದ ಎರಡು ಮಕ್ಕಳ ತಂದೆಯಾಗಿದ್ದು ಸಂಸಾರ ನಡೆಸಲು ಆಯ್ಕೆ ಮಾಡಿಕೊಂಡಿದ್ದು ಕಾರ್ಯಕೆಲಸ ತುಂಬು ಸಂಸಾರದ ಹೊಣೆ ಹೊತ್ತಿರುವ ದುಂಡಯ್ಯ ಯಾರು ಏನೇ ಅಂದುಕೊಂಡರೂ ಪರವಾಗಿಲ್ಲ ಅಂತ ಕಾರ್ಯಕೆಲಸಕ್ಕೆ ಕೈ ಹಾಕಿದ್ದಾರೆ ದಾರಿ ಕಾಣದೆ ಜಗುಲಿಯೊಂದರ ಮೇಲೆ ಕುಳಿತಿದ್ದಾಗ ಕಾರ್ಯಕೆಲಸ ಆಹ್ವಾನಿತೆ ಬಂತು ದುಡಿಯಲಿಕ್ಕೆ ಕೆಲಸ ಯಾವುದಾದರೂ ಏನಂತೆ ಅಂತ ಗೌರವಕ್ಕೆ ಅಂಜದೆ ಕಾರ್ಯಕೆಲಸಕ್ಕೆ ಮುಂದಾಗಿ ಹೊಟ್ಟೆ ಪಾಡು ನೋಡುತ್ತಿದ್ದಾರೆ ಡ್ರಾಯಿಂಗ್ ಮಾಡುತ್ತಿದ್ದ ಕೈಗಳಿಗ ಕಾರ್ಯಕರ್ಣಿ ಬಂದಿದೆ ಕುಂಚ ಹಿಡಿಯುತ್ತಿದ್ದ ಕೈಗಳು ಇಟ್ಟಿಗೆ ಹೊರುವಂತಾಗಿದೆ ಶಿಕ್ಷಕ ವೃತ್ತಿ ಕೈ ಹಿಡಿದಿದ್ರು ಕಾರ್ಯಕೆಲಸ ಕೈ ಹಿಡಿದಿದೆ ತನ್ನ ಈ ಸ್ಥಿತಿಗೆ ಕೊರೋನಾ ಕಾರಣವಾದರೂ ಇವರಿಗೆ ಇಡಿ ವ್ಯವಸ್ಥೆಯ ಮೇಲೆ ಬೇಸರ ತಂದಿದೆ ಶಿಕ್ಷಕರಿಗೆ ಉದ್ಯೋಗ ಕಲ್ಪಿಸಿದ ಚಿತ್ರಕಲಾ ಶಾಲೆಗಳು ಯಾಕೆ ಬೇಕು ಶಿಕ್ಷಣ ಸಚಿವರೇ ನಮ್ಮಂತಹ ಬಡ ಮೇಷ್ಟ್ರು ಪರಿಸ್ಥಿತಿ ಅರ್ಥವಾಗುತ್ತಿಲ್ಲವೇ ಎಂದು ಕಣ್ಣೀರಿಟ್ಟರು ಕೊರೋನಾ ಮಹಾಮಾರಿ ತಂದ ಎಡವಟ್ಟು ಒಂದಲ್ಲ ಎರಡಲ್ಲ ಸಾಕಷ್ಟಿದೆ ಖಾಸಗಿ ಶಾಲೆ ಶಿಕ್ಷಕರು ನೊಂದು ಬೆಂದು ಹೋಗಿದ್ದಾರೆ ಸರ್ಕಾರ ಖಾಸಗಿ ಶಾಲಾ ಶಿಕ್ಷಕರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡಿಲ್ಲ ಶಾಲೆಯಿಂದ ಸಂಬಳ ಬರ್ತಿಲ್ಲ ಸರ್ಕಾರ ತಿರುಗಿ ನೋಡಿಲ್ಲ ಸಾವಿರಾರು ಮಂದಿ ಖಾಸಗಿ ಶಾಲೆ ಶಿಕ್ಷಕರು ಬೀದಿ ಪಾಲಾಗಿದ್ದಾರೆ ಕೂಡಲೇ ಸರ್ಕಾರ ಪರಿಹಾರ ನೀಡದಿದ್ರೆ ಶೋಚನೀಯ ಪರಿಸ್ಥಿತಿ ತಲುಪಲಿದ್ದಾರೆ ಕೊರೋನಾ ತಂದ ಎಡವಟ್ಟಿಗೆ ಖಾಸಗಿ ಶಾಲೆ ಶಿಕ್ಷಕರು ಹೈರಾಣ ಆಗಿದ್ದಾರೆ ನಯಾ ಪೈಸೆ ದುಡಿಮೆ ಇಲ್ಲದೆ ಕಂಗಾಲಾಗಿದ್ದಾರೆ ಇದಕ್ಕೆ ದುಂಡಯ್ಯ ಕೇವಲ ಉದಾಹರಣೆ ಸಾಕಷ್ಟು ಶಿಕ್ಷಕರು ಇದೇ ರೀತಿಯ ಜಾಡು ಹಿಡಿದಿದ್ದಾರೆ ಶಿಕ್ಷಣ ಪ್ರತಿಭೆಗಳು ಗಾರೆ ಹಿಡಿಯುವಂತಾದರೆ ಮುಂದೇನು ಎಂಬ ಪ್ರಶ್ನೆ ಕಾಡುತ್ತಿದೆ ಖಾಸಗಿ ಶಾಲೆ ಶಿಕ್ಷಕರಿಗೂ ಸಹ ಪರಿಹಾರ ಪ್ಯಾಕೇಜ್ ರಾಜ್ಯ ಸರ್ಕಾರ ಘೋಷಿಸಿದರೆ ಒಳಿತಾಗಲಿದೆ ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಗುಂಡಲಪೇಟೆ ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷಲ್ ಬೋಯರ್ ನಾರಾಯಣರವರು ಚಾಮರಾಜನಗರ ತಾಲೂಕಿನ ಕಂಟೈನ್ಮೆಂಟ್ ಝೋನ್ಗಳಿಗೆ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ವೀಕ್ಷಿಸಿದರು ಚಾಮರಾಜನಗರ ತಾಲೂಕಿನ ನಾಗವಳ್ಳಿ ಅರಳೀಪುರ ಬಾಗಲಿ ಮಂಗಲ ಕಾವುದವಾಡಿ ವಿಸಿ ಹೊಸೂರು ಸೇರಿದಂತೆ ಹಲವಾರು ಕಂಟೈನ್ಮೆಂಟ್ ಝೋನ್ಗಳಿಗೆ ಭೇಟಿ ಕೊಟ್ಟ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷಲ್ ಬೋಯರ್ ನಾರಾಯಣ್ ಕಂಟೈನ್ಮೆಂಟ್ ಝೋನ್ನಲ್ಲಿರುವ ಗ್ರಾಮಸ್ಥರುಗಳಿಗೆ ಆತ್ಮಸ್ಥೈರ್ಯ ತುಂಬಿದರು ಕೊರೋನಾ
ವೈರಸ್ ನಿಯಂತ್ರಣಕ್ಕೆ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ಸಿದ್ಧರಾಗಬೇಕು. ಮಾಸ್ಕ್ ಮತ್ತು ಸ್ಯಾನಿಟೈಸ್ ಮಾಡಿಕೊಳ್ಳುವ ಮೂಲಕ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೊರೋನಾ ವೈರಸ್ನಿಂದ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಚಾಮರಾಜನಗರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಿಎಸ್ ಪ್ರೇಮ್ ಕುಮಾರ್ ಮತ್ತು ಕಂಟೈನ್ಮೆಂಟ್ ಝೋನ್ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಹಾಜರಿದ್ದರು. ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಚಾಮರಾಜನಗರ. ಭಾರತೀಯ ಕಿಸಾನ್ ಸಂಘದ ವತಿಯಿಂದ ರಾಜ್ಯ ಸರ್ಕಾರ 1961 ರ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿರುವುದನ್ನು ವಿರೋಧಿಸಿ ಇದೇ ತಿಂಗಳ 23ರಿಂದ 31ರವರೆಗೆ ಪ್ರತಿ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯಪತ್ರವನ್ನು ಸುಟ್ಟು ಬಳಿಕ ತಹಶೀಲ್ದಾರರಿಗೆ ಮನವಿ ನೀಡಲಾಗುವುದು ಎಂದು ರಾಜ್ಯ ಪ್ರಾಂತ್ಯದ ಅಧ್ಯಕ್ಷ ರಾಜೇಂದ್ರ ಚಾಮರಾಜನಗರದಲ್ಲಿ ತಿಳಿಸಿದರು. ಆ ಸುಗ್ರೀವಾಜ್ಞೆಯನ್ನು ವಾಪಸ್ ತಗೋಬೇಕು ಮತ್ತು ಆ ಸುಗ್ರೀವಾಜ್ಞೆಯಲ್ಲಿ ಏನು ಮಾರ್ಪಾಡುಗಳನ್ನ ಮಾಡಬೇಕು ಅಂತ ಭಾರತೀಯ ಕಿಸಾನ್ ಸಂಘ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡಿತ್ತು. ಅದು ಅವರು ಗಣ್ಯಕ್ಕೆ ತಗೊಳ್ಳದೆ ಇವತ್ತು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ. ಜೊತೆಗೆ ಈ ಭಾರತೀಯ ಕಿಸಾನ್ ಸಂಘ ಇದನ್ನು ಇಡೀ ರಾಜ್ಯವ್ಯಾಪಿ ವಿರೋಧಿಸುತ್ತೆ. ಜೊತೆಗೆ ಇದರ ವಿರುದ್ಧ 23 ಈ ತಿಂಗಳು 23ರಿಂದ 30ರವರೆಗೂ ಪ್ರತಿ ತಾಲೂಕಿನಲ್ಲೂ ಸಹ ಆ ಸುಗ್ರೀವಾಜ್ಞೆ ಪ್ರತಿಯನ್ನು ಸುಟ್ಟಾಕೋದ್ರ ಮೂಲಕ ಜೊತೆಗೆ ನಮ್ಮ ಏನು ಈ ಕಿಸಾನ್ ಸಂಘ ಮನವಿ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಕಳಿಸ್ಕೊಡೋದ್ರ ಮುಖಾಂತರ ಸಹಿ ಸಂಗ್ರಹ ಮಾಡಿ ಇದನ್ನು ರಾಷ್ಟ್ರಪತಿಗಳಿಗೆ ಎಲ್ಲ ರೈತರು ಸಹಿ ಸಂಗ್ರಹ ಮಾಡಿ ರಾಷ್ಟ್ರಪತಿಗಳು ಕಳಿಸ್ಕೊಡೋದ್ರ ಮುಖಾಂತರ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೈಗೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಜಿಲ್ಲಾಧ್ಯಕ್ಷ ನಟರಾಜು, ಕಾರ್ಯದರ್ಶಿ ಬೋಸ್ಕೋ, ಕೋಶಾಧ್ಯಕ್ಷ ಚಂದ್ರಶೇಖರ್, ಸದಸ್ಯ ಜಯಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಹಾಮಾರಿ ಕೊರೋನಾ ದಿನೇ ದಿನೇ ಹೆಚ್ಚಾಗುತ್ತಿದೆ. ಬೆಂಗಳೂರು ಸೇರಿದಂತೆ ಹೊರ ರಾಜ್ಯದ ಜನರು ಗ್ರಾಮದೊಳಗೆ ಕಾಲಿಡದಂತೆ ಗ್ರಾಮಸ್ಥರೇ ಗ್ರಾಮವನ್ನು 2 ದಿನ ಸ್ವಯಂ ಲಾಕ್ಡೌನ್ ತೀರ್ಮಾನಿಸಿ ದಂಗೂರ ಸಾರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಗ್ರಾಮವೇ ಕೊರೋನಾ ಮುನ್ನೆಚ್ಚರಿಕೆ ಕ್ರಮಕ್ಕೆ ಮುಂದಾಗಿರುವ ಗ್ರಾಮವಾಗಿದೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಅದರಲ್ಲೂ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕೊರೋನಾ ಶತಕ ಬಾರಿಸಿ ಕೊರೋನಾ ಕಂಟ್ರೋಲ್ ಆಗದೆ ದಿನೇ ದಿನೇ ಹೆಚ್ಚಾಗಿ ಗ್ರಾಮ ಗ್ರಾಮದಲ್ಲೂ ಹರಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಬೇಗೂರು ಗ್ರಾಮದಲ್ಲಿ ಗ್ರಾಮಸ್ಥರೇ ತೀರ್ಮಾನಿಸಿ 2 ದಿನ ಸ್ವಯಂ ಲಾಕ್ಡೌನ್ ಮಾಡುವಂತೆ ಜಾಗೃತಿ ವಹಿಸಿದ್ದಾರೆ. ಮತ್ತೆ ಬೆಂಗಳೂರು ಹೊರ ರಾಜ್ಯದಿಂದ ಬಂದಂತ ವ್ಯಕ್ತಿಗಳನ್ನ ಗುರುತಿಸಿ ಅವ್ರನ್ನ ವಾರಂಟರಿ ಆಗಿ ಹೋಗಿ ಹಾಸ್ಪಿಟಲ್ಗಳಲ್ಲಿ ತಾವೇ ಪರೀಕ್ಷೆ ಮಾಡಿಕೊಳ್ಬೇಕು. ಅಕಸ್ಮಾತ್ ಹೊರ ರಾಜ್ಯ ಮತ್ತು ಬೆಂಗಳೂರಿಂದ ಬಂದರೆ ಕ್ವಾರಂಟೈನಲ್ಲಿ ಸ್ವಯಂ ಪ್ರೇರಿತರಾಗಿ ಇರಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ನಾವು 2 ದಿನ ಲಾಕ್ಡೌನ್ ಮಾಡಬೇಕು ಅಂತ ಎಲ್ಲ ವರ್ತಕರಲ್ಲಿ ವ್ಯಾಪಾರಸ್ಥರಲ್ಲಿ ಹಣ್ಣಂಗಡಿ ಊರಿನಲ್ಲಿ ಮತ್ತು ಆಟೋ ಚಾಲಕರಲ್ಲಿ ಕೇಳಿಕೊಂಡಾಗ ಅವರು ಸಂತೋಷವಾಗಿ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಎಲ್ಲ ಕೈ ತೋಡ್ತಾ ಇದ್ದಾರೆ. ಬೆಂಗಳೂರು, ತಮಿಳುನಾಡು ಸೇರಿದಂತೆ ಹೊರ ರಾಜ್ಯ ಹಾಗೂ ಹೊರ ಜಿಲ್ಲೆಯಿಂದ ಬರುವವರು ಕಡ್ಡಾಯವಾಗಿ ಕೊರೋನಾ ಟೆಸ್ಟ್ ಮಾಡಿಸಿಕೊಂಡು ಬರಬೇಕು, ಇಲ್ಲವೇ ಕ್ವಾರಂಟೈನ್ಗೆ ಒಳಪಟ್ಟು ಗ್ರಾಮಕ್ಕೆ ಪ್ರವೇಶ ಮಾಡಬೇಕೆಂಬ ಸಂದೇಶವನ್ನು ಡಂಗೂರ ಸಾರಿಸಿದ್ದಾರೆ. ಬಹುತೇಕ ಹಿಂದುಳಿದ ಜನಾಂಗದವರೇ ಹೆಚ್ಚು ವಾಸಿಸುವ ಬೇಗೂರು ಗ್ರಾಮಕ್ಕೆ ಇದುವರೆಗೆ ಯಾರಿಗೂ ತಗುಲಿಲ್ಲ. ಹಾಗಾಗಿ ಕೊರೋನಾ ತಮ್ಮೂರಿಗೆ ಸುಳಿಯಲೇಬಾರದು ಎಂದು ಗ್ರಾಮಸ್ಥರು ಸ್ವಯಂ ಲಾಕ್ಡೌನ್ ಮಾಡಿಕೊಂಡಿದ್ದಾರೆ. ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ, ಗುಂಡ್ಲುಪೇಟೆ.